हेलो फ्रेंड्स, सॉरी फ्रेंड्स, ಒಂದು ನಿಮಿಷ ವೇಟ್ ಮಾಡಿ, ಶೇಕಿಂಗ್ ಮೋಡ್ ಆನ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮಾಸ್ ಚಾನೆಲ್. ಫ್ರೆಂಡ್ಸ್ ಫ್ರೆಂಡ್ಸ್, ಇವತ್ತು ಏನಕ್ಕೆ ಇಷ್ಟೊಂದು ಜೋಶ್ ಆಗಿದ್ದೀನಿ ಅಂತ ನೀವೆಲ್ಲರೂ ಕೇಳ್ಬೋದು. ಅದಕ್ಕೇನೋ ಒಂದು ರೀಸನ್ ಇದ್ದೇ ಇರುತ್ತೆ. ರಕ್ಷಿತ್ ಏನಾದ್ರು ಖುಷಿ ಆಗಿದ್ರೆ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಸೊ ಮತ್ತೆ ಹೇಳ್ತಿದ್ದೀನಿ, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಅಲ್ಲ ಅಮ್ಮಾಸ್ ಚಾನೆಲ್. ಅಮ್ಮ ಏನು ಮಾಡ್ತಿರ್ಬೋದು ಅಂತ ಕೇಳ್ಬೋದು. ಅಮ್ಮ ಇವಾಗ ಪೂಜೆ ಮಾಡ್ತಿದ್ದಾರೆ. ಅಮ್ಮ ನೀನು ವ್ಲಾಗ್ ಸ್ಟಾರ್ಟ್ ಮಾಡಬೇಡ, ನಿನ್ನ ಮುಖ ನೋಡಿದ್ರೆ ಆಗಲ್ಲ ಅಂತ ಡೈಲಿ ಹೇಳಿ 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 ಮನಸ್ಸಿಗೆ ತುಂಬ ನೋವು ಬರ್ಸ್ತಿದ್ದಾರೆ. ತುಂಬ ಟ್ಯಾನ್ ಆಗ್ಬಿಟ್ಟಿದ್ದೀನಂತೆ, ಕ್ಯಾಮ್ರಾಲಿ ಕಾಣಿಸ್ತೀನಿ, ಇನ್ನೂ ಟ್ಯಾನ್ ಇದ್ದೀನಿ ತುಂಬ. ನನಗೂ ಅರ್ಥ ಆಗುತ್ತೆ, ಅದಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗೇ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಎತ್ತೂ ಇಲ್ಲ ಹೆಸರು. ಸೊ ಅಮ್ಮ 3 ಗಂಟೆಗೆ ಹೋಗೋಣ ಅಂದಿದ್ದು. ಸೊ ಫ್ರೆಂಡ್ಸ್ ಟೈಮ್ ನೋಡಿ, ಇವಾಗ ಎಷ್ಟು ಆಲ್ರೆಡಿ 4:40 3 o'clock ಹೋಗೋಣ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಅಮ್ಮ ನಾನು ಹೆಸರಿಟ್ಟಿದ್ದೀನಿ ಲೇಜಿ, ಲೇಜಿ ಅಂತ ಹೆಸರಿಟ್ಟಿದ್ದೀನಿ. ರಕ್ಷಿತ್ತು ಏನಕ್ಕಪ್ಪ ಇಷ್ಟೊಂದು ಜೋಶ್ ಆಗಿದೆ ಅಂತ ನೀವೆಲ್ಲರೂ ಕೇಳ್ತಿರ್ತೀರ. ಏನಕ್ಕಂದ್ರೆ ಇವತ್ತು ನೋಡ್ಬೋದು ನನ್ನ ಕೂದಲು ತುಂಬ ದುದ್ದ ಬೆಳೆದ್ಬಿಟ್ಟಿದೆ, ಅದಕ್ಕೋಸ್ಕರ ಕಟ್ಟಿಂಗ್ ಮಾಡ್ಸಕ್ ಹೋಗ್ತಿದ್ದೀವಿ. ಏನಕ್ಕಂದ್ರೆ ನಾಳೆ ಅದು ಹೇಳಕ್ ಹೋಗಲ್ಲ, ದಟ್ ಈಸ್ ನಾಳೆ ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ಕಟ್ಟಿಂಗ್ ಮಾಡ್ಸ್ಕೊಂತಿದ್ದೀನಿ. ಅದು ಅಲ್ಲಿಗೆ ಅಂತ ಹೇಳಲ್ಲ, ನೋಡೋಣ. ನೀವು ಕಮೆಂಟ್ ಮಾಡಿ ನೋಡಿ ಎಲ್ಲಿಗೆ ಹೋಗ್ತೀವಿ ಅಂತ. ಏನಂದ್ರೆ ಇವತ್ತು ನಮ್ಮ ಪೂಜಕ್ಕನ ಬರ್ಡೇ, ಇವತ್ತು ನಮ್ಮ ಪೂಜಕ್ಕನ ಬರ್ಡೇ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇವತ್ ಮಾಡೋ ವ್ಲಾಗ್ ನಾಳೆ ಬರುತ್ತೆ, ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಟೈಮ್ ತಗೊಳುತ್ತೆ. ಇವತ್ ಮಾಡೋ ವ್ಲಾಗ್ ಅಮ್ಮ ಯಾವಾಗ್ಲೂ ನಾಳೆ ಹಾಕ್ತಾರೆ, ಸೊ ಅದು ಯೂಸ್ಫುಲ್. ಅದಕ್ಕೆ ಇವತ್ತು ಪೂಜಕ್ಕನ ಬರ್ಡೇ, ನಾಳೆ ಅಲ್ಲ ನಾಳೆ ಬರೋದು. ಸೊ ನಿನ್ನೆ ನಿನ್ನೆ ಪೂಜಕ್ಕನ ಬರ್ಡೇ ಅನ್ಕೊಬೋದು ನೀವು ನಾಳೆ. ಸೊ ಪೂಜಕ್ಕನ್ ಪ್ಲೀಸ್ ವಿಶ್ ಮಾಡಿ, ಎಲ್ಲರಿಗೂ ವಿಶ್ ಮಾಡ್ತೀರಾ ಹೇಳಿದ್ರೆ ಗೊತ್ತು. ಕಮೆಂಟ್ಸ್ ಫುಲ್ ನಾಳೆ ಹ್ಯಾಪಿ ಬರ್ಡೇ ಪೂಜಕ್ಕ ಅಂತಾನೆ ಇರುತ್ತೆ, ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನಮ್ಮ ಅಮ್ಮಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಬೇಕಂತ ಅದು ಇದು. ಇವಾಗ ಕೆಳಗಡೆ ಬಂದಾಯ್ತು, ಇವಾಗ ಓಡ್ತಿದ್ದೀವಿ. ಹೋಗ್ತಾ ಹೋಗ್ತಾ ಏನಾದ್ರು ಸೀಂಟ್ರಿ ಸಿಕ್ಕಿದ್ರೆ ಅಲ್ಲಿ ಕ್ಲಿಪ್ಪಿಂಗ್ಸ್ ತೆಗ್ದು ತೋರಿಸ್ತೀನಿ. ಎಲ್ಲ ಸಲ ಏನು ಇವ್ನು ಕ್ಲಿಪ್ಪಿಂಗ್ಸ್ ತೆಗ್ದು ಅದೇ ಕ್ಲಿಪ್ಪಿಂಗ್ಸ್ ಅಂತ ಅನ್ಕೊಬೇಡಿ, ಅದು ಸ್ವಲ್ಪ ನನಗೆ ಕ್ಲಿಪ್ಪಿಂಗ್ಸ್ ತೆಗಿತೀನಿ. ನೋಡೋಣ, ಕಟಿಂಗ್ ಶಾಪಿಗೆ ಹೋದಾಗ ಅಲ್ಲಿ ತೋರಿಸ್ತೀನಿ. ಅಮ್ಮ ಕಟಿಂಗ್ ಮಾಡೋದಿರುತ್ತೆ. ಫ್ರೆಂಡ್ಸ್, ನಾನು ಇವಾಗ ನಿಹಾನ್ ಮನೆ ಹತ್ರ ಬಂದಿದ್ದೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮ ರಕ್ಷಿತ್ ಅವಾಗಲೇ ಹೇಳ್ದ, ನಮ್ಮ ಪೂಜಾ ಬರ್ತ್ಡೇ ಇವತ್ತು. ಸೊ ಅದಕ್ಕೋಸ್ಕರ ಬಾ ಅಕ್ಕ ಹಾಗೇ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ಯಲ್ಲ ರಕ್ಷಿತ್ಗೆ, ಹಾಗೆ ಮನೆಗೆ ಬಂದೋಗು ಅಂತ ಹೇಳಿದ್ಲು. ಸೊ ಬಂದಿದ್ದೀನಿ ಫ್ರೆಂಡ್ಸ್. ಈ ರೋಡು ನನಗೆ ಹೊಸ್ತಲ್ಲ, ನಿಮ್ಮೆಲ್ರಿಗೂ ಈ ವಿಷಯ ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಯಾವ ವ್ಲಾಗಲ್ಲೂ ಕೂಡ ಹೇಳಿಲ್ಲ. ಸೊ ನಿಹಾನ್ ಇರೋ ಮನೆಯಲ್ಲೇ ನಾನಿದ್ದಿದ್ದು, 3.5 ವರ್ಷ ಈ ಮನೆಯಲ್ಲೇ ಇದ್ದಿದ್ದು ನಾನು. ಸೊ ನಾವು ಖಾಲಿ ಮಾಡ್ತಿದ್ದಂಗೆ ಪೂಜಾ ಬಂದಿದ್ದು ಆ ಮನೆಗೆ. ಆದ್ರಿಂದ ಅದು ಅವ್ರ ಮನೆ ಅಂತ ಅನ್ಸಲ್ಲ, ನಮ್ಮ ಮನೇನೆ ಅನ್ನತ್ರ ಫೀಲ್ ಆಗತ್ತೆ. ಇವತ್ತು ಏನಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನಮ್ಮ ಪೂಜಾ ಬರ್ತಡೇ ಇವತ್ತು, ಅದಕ್ಕೋಸ್ಕರ ಹಾಗೆ ಬರ್ತಾ ಇದ್ದೀವಿ. ರಕ್ಷಿತ್ ಕಟಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು, ಇನ್ವೈಟ್ ಮಾಡಿದ್ರಾಳೆ ನಮ್ಮ ಪೂಜಾ, ಬನ್ನಿ ಅಕ್ಕ ಅಂತ ಇನ್ವೈಟ್ ಮಾಡಿದ್ರಾಳೆ. ಸೊ ನಿಹಾನ್ ನೆಪ್ತಲ್ಲಿ ನಿಂದ ಇವತ್ ಮುಗಿದ್ಬಿಡ್ಲಿ ಅಂತ
ಏನು ಕೊಟ್ಟಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ಸ್ ಕುಳ್ಳು ಅವಳ ಫೋನಲ್ಲಿ ಮಾತಾಡೋದ್ರಲ್ಲಿ ಬಿಜಿ ಇದ್ದಾಳೆ ಸೊ ಬನ್ನಿ ಒಳಗೆ ಹೋಗೋಣ ತಗೊಂಡ್ಬಿಟ್ಟಿದಾನೆ ನಿಹಾನ್ ನೋಡಿ ಅಮ್ಮ ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಹಾಯ್ ಫ್ರೆಂಡ್ಸ್ ಮಾಡಲ್ಲ ಶಮ್ಮ ನೀನು ಅಮ್ಮ ಇಲ್ಲಿ ನೋಡು ನೀನು ನೀನು ಬ್ಯಾಡ್ ಬಾಯ್ ತರ ಆಡ್ತಿ ಅಂತೆ ಅಮ್ಮ ಎಲ್ಲರೂ ಹೇಳ್ತಾ ಇದಾರೆ ನೋಡಿಲಿ ಅಮ್ಮ ಇಲ್ಲಿ ಕೇಳು ನಿಂತ್ಕೋ ಇಲ್ಲಿ ನೀನು ಇಲ್ಲಿ ಶೌರಿ ಅಂತೀನಿ ನಿಹಾನ್ ನಿನ್ನ ಇಲ್ಲಿ ನೋಡು ಫ್ರೆಂಡ್ಸ್ ಎಲ್ಲ ಬ್ಯಾಡ್ ಬಾಯ್ ಅಂತ ಹೇಳಿದಾರೆ ಶಮಣ್ಣ ಗುಡ್ ಬಾಯ್ ಅಲ್ಲ ಶಮ್ಮ ನೀನು ಅಲ್ಲ ಸ್ಪೈಡರ್ ಮ್ಯಾನ್ ಇವನು ಗುಡ್ ಬಾಯ್ ಅಮ್ಮ ನೀನು ಆಮೇಲೆ ಇದು ತಿಂತೀನಮ್ಮ ಆಮೇಲೆ ಇದು ತಿಂತೀನಿ ಇದು ತಿಂತೀನಿ ನಾಲ್ಕು ನಾನೇ ತಿಂತೀನಿ ಚಾಲೆಂಜ್ ನನಗೆ ಇವತ್ತು ಯಾರಿಗೂ ಕೊಡಲ್ಲ ಒಬ್ನೇ ತಿಂತೀನಿ ಹಂಗೆ ಹೌದೇನೋ ಅಂತ ಇವ್ರು ತಿಂತೀನಿ ಹೌದಾ ಚಾಕ್ಲೇಟ್ ತಿಂತೀನಿ ಇವಾಗ ಅಮ್ಮ ಉಲ್ಟಾ ಹಾಕೊಂಡಿದ್ಯಮ್ಮ ನೀನು ಸರಿ ಹಾಕೊಂಡಿಲ್ಲ ಬಾಮ್ಮ ಇಲ್ಲಿ ಬಾಚಿನಮ್ಮ ಇಲ್ಲಿ ಅಯ್ಯೋ ಬಿಡಪ್ಪ ಆಯ್ತು ಅರ್ಧೋಗಲ್ಲ ಅಮ್ಮ ಫಸ್ಟ್ ಚಾಕ್ಲೇಟ್ ಇದೆ ನೋಡಿ ಏ ಅದು ಪೂಜಾ ಗಲ್ಬೇನ ತಂದ್ಕೊಟ್ಟಿದ್ದು ಬರ್ತಡೆಗೆ ನಂಗ್ ಮಾಡ್ಬೇಡ ಕೊಡು ರಶಿ ರಕ್ಷಿತ್ ಹಂಗ್ ಮಾಡ್ಬಾರ್ದು ಅವ್ನ್ ಬ್ಯಾಡ್ ಬಾಯ್ ಇಲ್ಲ ಗುಡ್ ಬಾಯ್ ಕಣ ಕೊಡ ಕೊಡು ಚಿನ್ನೋ ತಂದಿರೋದೇ ಚಾಕ್ಲೇಟ್ ಅವನಿಗೆ ಪೂಜಂಗೆ ಅಂತ ಬರಡ ಹೊಡಿತ ನನ್ ಮಗ ಪೂಜಾ ತಿನ್ನಲ್ಲ ಕಣೋ ನೋಡಿ ಬರ್ತಡೇ ಇದೆ ಬಾರಿ ಅಕ್ಕಂತ ಕರ್ದ್ಬಿಟ್ಟು ಏನು ಕೊಡ್ದಂಗ ನಮ್ಮ ನಂಗೆ ಕೂರ್ಸಿದಾಳೆ ಏನು ಕೊಟ್ಟಿಲ್ಲ ಫ್ಲಿಪ್ಕಾರ್ಟ್ ಅಲ್ಲ ಬ್ಯಾಗ್ ಬೇಕಿದೆ ಅಷ್ಟೇ 200 ರೂಪಾಯಿ ಅಂತೆ ನೋಡಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟ್ ಅಲ್ಲಿ ಸ್ಪೈಡರ್ ಮ್ಯಾನ್ 220 ತೋರ್ಸೋ ಹಿಂದೆ ತಿರ್ಗೋ ಹಿಂದೆ ತಿರ್ಗಿ ತೋರ್ಸು ಚಿನ್ನಮ್ಮ ಸೂಪರ್ ಇದು ಲಿಮಿಟೆಡ್ ಎಡಿಷನ್ ಅಂತೆ ಇನ್ನು 220 ರೂಪಾಯಿ ಸೊನ್ನೆ ತೆಗ್ಬಿಡಿ 22 ರೂಪಾಯಿ ದೇವಸ್ಥಾನಕ್ಕೆ ಹೋಗೋದಿತ್ತ ಬರ್ಬೋದಿತ್ತಲ್ಲ ಇವನ್ ಕಟಿಂಗ್ ಮಾಡಿಸ್ಬೇಕಲ್ಲಮ್ಮ ಫ್ರೆಂಡ್ಸ್ ನೋಡಿ ನಮ್ಮ ಹುಡುಗಿ ಏನಕ್ಕೆ ಇದು ಮಾಡ್ತಾರದ ಹೇಳು ನೀನು ಇದು ಏನಕ್ಕೆ ಎಕ್ಸಸೈಸ್ ಮಾಡ್ತಾರ ಯಾರು ಹೇಳಿರೋದು ಇದನ್ನ ಡಾಕ್ಟರ್ ಮತ್ತೆ ಅದನ್ನ ಹೇಳ್ತಾ ಇರೋದು ಫ್ರೆಂಡ್ಸ್ ಏನಂದ್ರೆ ಇವಳಿಗೆ ಶೋಲ್ಡರ್ ಪೇನ್ ಬರ್ತಾ ಇರುತ್ತೆ ಅವಾಗವಾಗ ಆದ್ರಿಂದ ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂತ ಇದನ್ನ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಮಾಡ್ಬೇಕು ಹೇಳು ಪೂಜಾ ಯಾವ ರೀತಿ ಮಾಡ್ಬೇಕು ಇನ್ನು ಎಕ್ಸಸೈಸ್ ತುಂಬಾ ಮಾಡ್ಬೇಕು ಡಾಕ್ಟರ್ ಹೇಳಿರೋದ ಇರಮ್ಮ ಹೆಂಗೆ ಮಾಡು ಹೇಳು ಓ ಜಸ್ಟ್ ಹಿಂಗೆ ಹೇಳಿದ್ರೆ ಹೇಳಿದ್ರು ಇದು ಮಾಡ್ಬೇಕು ಶೋಲ್ಡರ್ ಪೇನ್ಗೆ ಅಂದ್ರೆ ಶೋಲ್ಡರ್ ಪೇನ್ ಬರ್ತಾ ಇರುತ್ತೆ ಬ್ಯಾಕ್ ಪೇನ್ ಶೋಲ್ಡರ್ ಪೇನ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಅರ್ಧೋಗಲ್ಲಮ್ಮ ಹ್ಮ್ ಡಮ್ಮನ್ನತ್ತೆ ಇದೊಂದು ಸ್ಟೆಪ್ ಇದೊಂದು ಎಕ್ಸಸೈಸಾ ಹುಡುಗಿ ಬೇಡ ಅಂತ ಹೇಳ್ತಾ ಇದ್ದಾಳೆ ಸಾರಿ ಓಕೆ ಫ್ರೆಂಡ್ಸ್ ಸಾಕು ಇಷ್ಟೇ ಏನಂತ ಇದೆ ಗೊತ್ತಾ ಅಮ್ಮ ಈ ರೋಡಿಗೆ ಬಂದ್ರೇನೆ ಏನೋ ಒಂಥರ ಫೀಲ್ ಆಗುತ್ತೆ ಕಣವ್ವ ಅಂತ ಹೇಳಿ ಓಕೆ ನಮ್ಮ ಹುಡುಗಿದು ಬರ್ತ್ಡೇ ಡ್ರೆಸ್ ಸೊ ವೇರ್ ಮಾಡ್ತಾಳೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ ತಂದಿರೋದು
ನಮ್ ರಕ್ಷಿತ್ ಹೇಳ್ತಾ ಇದ್ದ ಈ ರೋಡಿಗೆ ಬರ್ತಿದ್ದಂಗೆ ಏನೋ ಒಂಥರ ಫೀಲ್ ಆಗುತ್ತೆ ಅಮ್ಮ ಚಂದ ಅಂತ. ಸೊ ಯಾಕೆ ಅಂತ ಹೇಳಿದ್ರೆ ಇದು ಈ ರೋಡಲ್ಲೇ ನಾವು ಇದ್ದಿದ್ದು ಅದಕ್ಕೋಸ್ಕರ ಅವನ್ಗೇನೋ ಒಂಥರ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದ. ಆದ್ರೆ ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ಚೆನ್ನಾಗಿ, ಅದೊಂದು ಬೇಜಾರು ಅಷ್ಟೇ ನೆನೆ. ಸೊ ಇವಾಗ ನಮ್ಮ ಶಿಲ್ಪಾ ಮೇಡಮ್ ಅವರು ಫುಲ್ ಕ್ಲೀನ್ ಕಾಫಿ ಮಾಡ್ತಾ ಇದ್ದಾರೆ. ಗೆಸ್ಟ್ ಬಂದಿದೀವಲ್ವಾ ಅದ್ರಿಂದ ಇವಾಗ ಕಾಫಿ ಮಾಡ್ತಾ ಇದ್ದಾರೆ. ಪಾತ್ರೆ ಎಲ್ಲ ತೊಳೆದಿಟ್ಟಿ ಇದೆಲ್ಲ ಡ್ಯೂಟಿ ಉಳ್ದೇನೆ. ಹಾಳು ಸ್ವಲ್ಪ ಕಾಫಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾನು ಕಾಫಿ ಕುಡಿತೀವಿ. ಕರೆಕ್ಟಾ? ಇನ್ನೊಂದು ಏನಂತ ಹೇಳಿದ್ರೆ ಇದೇ ಅಡಿಗೆ ಮನೆಯಲ್ಲಿ ನಾವು 3.5 ವರ್ಷ ಇದೇ ಅಡಿಗೆ ಮನೆಯಲ್ಲಿ ನಾನು ಮಿಸ್ ಆಗಿದೆ ಈ ಮನೆಯಲ್ಲೇ ನಾನು 3 ವರ್ಷ ಇದೆ ಈ ಮನೆಯಲ್ಲೇ. ನಾನು ಯಾವ್ದೇ ಬ್ಲಾಗ್ ಅಲ್ಲೂ ಕೂಡ ಇದನ್ನ ಹೇಳಿರ್ಲಿಲ್ಲ. ಸೊ ಹೇಳೋ ಟೈಮ್ ಕೂಡ ಅಂದ್ರೆ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ನನಗೆ. ಫ್ರೆಂಡ್ಸ್, ಎಲ್ಲರೂ ಸಿಂಗಲ್ ಬೆಡ್ರೂಮ್ ಇಂದ ಬಂದು ಇವಾಗ ಡಬಲ್ ಬೆಡ್ರೂಮ್ ಸೇರ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ರಲ್ಲ, ಆ ಸಿಂಗಲ್ ಬೆಡ್ರೂಮ್ ಇರೋದಕ್ಕೂ ಮುಂಚೆನೆ ನಾನು ಡಬಲ್ ಬೆಡ್ರೂಮ್ ಮನೆಯಲ್ಲಿ ಇದ್ದಿದ್ದು. ಸೊ ಇದು ಎಷ್ಟೊಂದು ಸ್ವಲ್ಪ ವ್ಯೂವರ್ಸ್ ಕಾಲು ಎಳಿತಾ ಇದ್ರಲ್ಲ ಅವರಿಗೆ ಹೇಳ್ತಾ ಇರೋದು ಇದನ್ನ. ಸೊ ಆವಾಗಲೇ ನಾನು 10,000 ಬಾಡಿಗೆ ಕೊಟ್ಕೊಂಡು ಇದ್ದಿದ್ದು ಈ ಮನೆಯಲ್ಲಿ. ಓಕೆ, ನಮ್ಮ ಹುಡುಗಿದ ಎಲ್ಲೋದ್ರೂ ಎಕ್ಸಸೈಸ್ ನಿಲ್ತಾ ಇಲ್ಲ, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದಾರೆ. ಅದು ಅವಳಿಗೆ ತುಂಬಾ ಪೇನ್ ಇದೆ, ಬ್ಯಾಕ್ ಪೇನು, ಅದಕ್ಕೋಸ್ಕರನೇ ಸಾರಿ ಬ್ಯಾಕ್ ಪೇನ್ ಅಲ್ಲ ಶೋಲ್ಡರ್ ಪೇನು. ಮತ್ತೆ ಬ್ಯಾಕ್ ಪೇನ್ ಅಂತ ಇದ್ದು ನೀನು? ನಮ್ಮ ಹುಡುಗಿದ ಎಲ್ಲೋದ್ರೂ ಎಕ್ಸಸೈಸ್ ನಿಲ್ತಾ ಇಲ್ಲ, ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದಾರೆ. ಅದು ಅವಳಿಗೆ ತುಂಬಾ ಪೇನ್ ಇದೆ, ಬ್ಯಾಕ್ ಪೇನು, ಅದಕ್ಕೋಸ್ಕರನೇ ಸಾರಿ ಬ್ಯಾಕ್ ಪೇನ್ ಅಲ್ಲ ಶೋಲ್ಡರ್ ಪೇನು. ಮತ್ತೆ ಬ್ಯಾಕ್ ಪೇನ್ ಅಂತ ಇದ್ದು ನೀನು? ಶೋಲ್ಡರ್ ಪೇನ್ ಇದಂತೆ, ನಾವು ಬ್ಯಾಕ್ ಪೇನ್ ಅಂತ ಅನ್ಕೊಂಡಿದ್ವಿ. ಹೇಳೋಳು ಯಾವಾಗ್ಲೂ ಪೇನ್ ಆಗುತ್ತೆ ಅಂತ ಊರಲ್ಲಿದ್ದಾಗ, ಅದಕ್ಕೋಸ್ಕರ. ಸೊ ಹಿಂಗೆ ಫ್ರೆಂಡ್ಸ್, ಇದು ಒಂದು ಚಿಕ್ಕ ರೂಮ್ ಇತ್ತು ಮೊದಲು, ಇಲ್ಲಿ ರಕ್ಷಿತ್ ರೂಮ್ ಅಂತ ಮಾಡ್ಕೊಂಡಿದ್ವಿ. ಆದ್ರೆ ರಕ್ಷಿತ್ ಇಲ್ಲಿ ಮಲ್ಕೊಂತಾನೆ ಇರ್ಲಿಲ್ಲ, ಇದನ್ನ ಹೇಳೋ ಅವಶ್ಯಕತೆನೂ ಇರ್ಲಿಲ್ಲ. ಆದ್ರೆ ಕೆಲವರು ಅವ್ರ ಬಗ್ಗೆ ತಿಳ್ಕೊಳ್ದಲೆ ಸುಮ್ಮನೆ ಸುಮ್ಮನೆ ಮಾತಾಡಬೇಡಿ, ಅದಕ್ಕೋಸ್ಕರನೇ ಅಷ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನೋಡ್ತಾ ಇದ್ದೀರಾ, ಅದಕ್ಕೂ ಮುಂಚೆ ನಾವು ಹೇಗಿದ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಇದೇ ತರ ಸೇಮ್ ನಮ್ಮನೆ ಹಳೆ ಮನೆ ಸೋಫಾ ಇತ್ತಲ್ಲ ಅದೇ ತರಾನೇ, ಇದೇ ತರಾನೇ ಇತ್ತು. ಇಲ್ಲಿ ದಿವಾನ್ ಕಾಟ್ ಹಾಕಿಲ್ಲ, ಇವ್ರು ದಿವಾನ್ ಕಾಟ್ ಹಾಕಿದ್ದಾರೆ. ಯಾಕಂದ್ರೆ ಮಗು ಇರೋ ಮನೆ ಸ್ವಲ್ಪ ಇದಾಗ್ಲಿತ್ತ. ಹಿಂಗೆ ಇತ್ತು ಸೇಮ್ ಸೋಫಾ ಎಲ್ಲ, ಇದೇ ತರ ಇಟ್ಟಿದ್ದೆ ನಾನು. ಹಳೆ ಮನೆ ಸೋಫಾ ಕೊಟ್ಬಿಟ್ನಲ್ಲ ಅದು ಇಲ್ಲೇ ಹಿಂಗೆ ಇಟ್ಟಿದ್ದು ಎಲ್ಲ ಸೇಮ್ ಸೇಮ್. ಥ್ರೆಡ್ ಆವಾಗ ನಮ್ಮ ಮನೇಲಿ ಇದ್ದಿದ್ದು ಥ್ರೆಡ್ ಇಲ್ಲೇ ಹಾಕಿದ್ದು ನಾನು, ಮನೆಗೆ ಇಲ್ಲಿ ಹಾಕಿದ್ದೆ ಥ್ರೆಡ್ಡು, ಫ್ರಿಡ್ಜು ಅಲ್ಲೇ ಇತ್ತು. ಸೇಮ್ ಎಲ್ಲ ಇದೇ ಮನೇನೆ. ಅದಕ್ಕೆ ಮನೆಗೆ ಬಂದಾಗಲೆಲ್ಲ ನನಗೇನು ಅಂತನ್ಸಲ್ಲ, ನಮ್ಮ ಮನೆಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಅನಿಸುತ್ತೆ. ಆದರೆ ಇದೊಂದು ದಿವಾನ್ ಕಾರ್ಟೂನ್ ಬಂದಿದೆ ಅಷ್ಟೇ ಎಕ್ಸ್ಟ್ರಾ. ಸೊ ನಾವು ಇದ್ದಿದ್ದು ಮನೆಯೇ ಇದು, ಒಂಥರ ಓಲ್ಡ್ ಮೆಮೊರೀಸ್. ಬಂದು ಇವ್ರು ಬಂದರು, ನೆಕ್ಸ್ಟ್ ಏನಂತ ಅನಿಸ್ಲಿಲ್ಲ. ಇವ್ರು ಇರೋದಕ್ಕೆ ನಾವು ಇದ್ದಿದ್ದ ಮನೆಯೇ ಅಲ್ವಾ ಅನ್ನೋ ಥರ ಫೀಲ್ ಅನಿಸುತ್ತೆ. ಹೊಸ ಮನೆ ಅನ್ನೋ ಥರ ಆಗಿದ್ದೀವಿ ಅನ್ನೋ ಥರ ಫೀಲ್ ಆಗಲ್ಲ ಹೀಗೆ. ಸೊ ನಮ್ಮ ಶಿಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಮಕ್ಕಳಿದ್ದಿದ್ದ ಮನೆ ಎಷ್ಟೇ ಕ್ಲೀನ್ ಮಾಡಲಿ, ನಿಹಾನ್ ಇದ್ದಿದ್ದ ಮನೆ, ಮಕ್ಕಳಿದ್ದಿದ್ದ ಮನೆಯಲ್ಲೆ ಎಷ್ಟೇ ಮಾಡಿದ್ರೂನು ಗಲಿ ಆಗ್ತಾನೆ ಇರುತ್ತೆ. ಹೀಗೆ ಅವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ನಾನು ರಕ್ಷಿತಿ ಕಟಿಂಗ್ ಮಾಡ್ಸೋಕೆ ಹೋಗ್ಬೇಕು. ನಾನು ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದಲ್ಲ ಲಾಸ್ಟ್ ಟೈಮು, ಅವರು ಇನ್ನೊಂದು ಸ್ವಲ್ಪ ತಿಂದು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಬನ್ನಿ ಅಂದರು. ಆದ್ದರಿಂದ ಅಲ್ಲೋಗಿ ನೆಕ್ಸ್ಟು ಸೊಪ್ಪು ತೊಗೊಂಡು 15 ರೂಪಾಯಿ ಸೊಪ್ಪು ಅಂತ ಹೇಳಿದ್ರು, ಒಂದು ಕಟ್ಟು, ಅದನ್ನು ತೊಗೊಂಡು ಒಂದು ಕಟ್ಟು ತೊಗೊಂಡು ಇವಾಗ ಇಲ್ಲಿ ಬಂದು ಕೂತಿದ್ದೀನಿ. ಇವಾಗ ಕಾಫಿ ಮಾಡ್ತಾ ಇದ್ದಾಳೆ ಶಿಲ್ಪ. ಕಾಫಿ ಕುಡ್ಕೊಂಡು ಆಮೇಲೆ ಆ ಕಡೆ ಬ್ಲೌಸ್ ಇಸ್ಕೊಂಡು ನೆಕ್ಸ್ಟ್ ರಕ್ಷಿತ ಕಟಿಂಗ್ ಮಾಡಿಸ್ಕೊಂಡು ಆಮೇಲೆ ಸ್ಟ್ರೈಟ್ ಮನೆ ಕಡೆಗೆ ಹೊರಡ್ತೀನಿ. ಮುಂಚೆನೇ ಪ್ಲಾನ್ ಇದ್ದಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು ಎಲ್ರಿಗೂ. ನಾನು ರಕ್ಷಿತ ಹೇರ್ ಕಟ್ ಮಾಡಿಸ್ಬೇಕಾಯ್ತಲ್ಲ, ಆದ್ರಿಂದ ಸುಮ್ಮನೆ ಆದೆ ನಾನು. ಸೊ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತೀರಿ, ಬ್ಲಾಗ್ಸ್ನೆಲ್ಲ ಸೂಪರ್ ಆಗುತ್ತೆ. ಮತ್ತೆ ಎಂಜಾಯ್ ಮಾಡ್ತೀರಾ? ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ. ಸೊ ಇನ್ನೂ ಒಂದು ವೀಕ್ ಸೂಪರ್ ಆಗಿರುತ್ತೆ ಬ್ಲಾಗ್ಸು, ವೆಯ್ಟ್ ಮಾಡ್ತಾ ಇರಿ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಡೌಟ್ ಇದ್ದರೆ, ಅಂದರೆ ನಾನು ಡಬಲ್ ಬೆಡ್ರೂಮ್ನಲ್ಲಿದ್ದವಳು ಯಾಕೆ ಸಿಂಗಲ್ ಬೆಡ್ರೂಮ್ಗೆ ಹೋದೆ ಅನ್ನೋದು ಯಾರಿಗಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ನಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಂದು ತರಲಿ ಏನಾದ್ರೆ ನಿಹಾನ್, ಅದು ಇರೋ ನಿಮಿಷ ನಿಹಾನ್, ಏನಿದು ಏನಿದು? ಅಮೆರಿಕಾ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಅಲ್ಲ, ಅವ್ನು ಯಾವಾಗ್ಲಿಂಗ್ ಇಟ್ಕೊಂಡಿರಲ್ವೇ ನಮ್ಮ ನೋಡಿ, ಅಮೆರಿಕಾ ಕ್ಯಾಪ್ಟನ್ ಶೀಲ್ಡ್ ಅಂತೆ ಇದು ನೋಡಿ. ಅಯ್ಯೋ, ಓ ಮೈ ಗಾಡ್ ಫ್ರೆಂಡ್ಸ್, ನೋಡಿ ನಮ್ಮ ಹುಡುಗಿ ಕಾಫಿ ತಂದ್ಕೊಟ್ಲು ಫೈನಲಿ ಶಿಲ್ಪಾ. ನೋಡಿ ಕಾಫಿ ರೆಡಿ.
ಹೇಳಿ ಯಾವುದರ ಒಂದು ಡೈಲಾಗ್ ಹೇಳಮ್ಮ ಒಂದು ಡೈಲಾಗ್ ಹೇಳು ನಿಹಾನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವಾಗ ಡಾಗ್ ಶಿವಗ ಇವಾಗ ನಾವು ಹೋಟ್ಲಿಗೆ ಹೋಗಿ ಪಪ್ಪುನ ಬಾಕಿ ಬರ್ಡೇ ಮಾಡ್ತಿದ್ದೀವಿ ಪಪ್ಪುನ ಮುಂದ ಪಪ್ಪುನ ಪಪ್ಪು ಮುಂದು ಅನಿವರ್ಸರಿ ಅಮ್ಮಂದಲ್ಲ ಚಿನ್ನಮ್ಮ ಅಮ್ಮ ಬರ್ತ್ಡೇ ಇವತ್ತು ಡೈಲಾಗ್ ಹೇಳು ಒಂದು ಯಾವುದಾದ್ರು ಅಯ್ಯೋ ನೀನು ಹೇಳು ಐ ಆಮ್ ಕ್ಯಾಪ್ಟನ್ ಅಮೇರಿಕಾ ಅನ್ನಲ್ಲ ಇವತ್ತು ಹೇಳ್ದ ಹೇಳು ಚಿನ್ನಮ್ಮ ಅಯ್ಯೋ ಹೇಳಮ್ಮ ಏನಮ್ಮ ಅಯ್ಯೋ ಐ ಆಮ್ ಕ್ಯಾಪ್ಟನ್ ಅಮೇರಿಕಾ ಅಯ್ಯೋ ಕ್ಯಾಪ್ಟನ್ ಅಮೇರಿಕಾ ಹೋಗ್ಲಿ ಬಿಡು ಚಿನ್ನಮ್ಮ ನಿನ್ ಡೈಲಾಗ್ ಕೇಳಿಸ್ತಾನೆ ಇಲ್ಲ ಅಲ್ಲಿ ನಿಮ್ಮ ಅಮ್ಮನ ಎಕ್ಸರ್ಸೈಸ್ ಸೌಂಡ್ ರಬ್ಬರಿನ ಸೌಂಡ್ ಕೇಳಿಸ್ತಾ ಇದೆ ಚಿನ್ನಮ್ಮ ಸೂಪರ್ ಆಗಿದೆ ಬಿಡು ಕ್ಯಾಪ್ಟನ್ ಶೀಲ್ಡ್ ಸೂಪರ್ ಆಗಿದೆ ಬಿಡು ಒಟ್ಟಿನಲ್ಲಿ ಈ ತರ ಒಬ್ಬರೊಬ್ರು ಮನೇಲಿ ಮಕ್ಕಳು ಇದ್ಬಿಟ್ರೆ ಕಾರ್ಟೂನ್ ನೋಡ್ಕೊಂಡು ನಮ್ಮ ಕ್ಯಾಪ್ಟನ್ ಅಮೇರಿಕಾ ಇವಾಗ ನಿಹಾನ್ ಮೇಲೆ ಹಿಂಗ್ ತೆಗ್ದು ಹಿಂಗ್ ಹಾಕ್ತೀನಿ ಒಂದ್ಸಲಿ ಮೂವಿ ನೋಡ್ಕೊಂಡು ಕೂತಿದ್ವಲ್ಲ ಒಂದು ವೇಡ ಮಾಡ್ತೀನಿ ಅಂತ ಹಿಂಗಿದ್ದೆ ಅನ್ಬಿಟ್ಟು ಇಲ್ಲಿ ಬಗ್ಬಿಟ್ಟು ಹಿಂಗ್ ಹೋಗ್ತಾ ಇದ್ದಾಳೆ ಅವಳು ಅಪ್ಪ ನಂಗೆ ತಲೆ ಕೆಟ್ಟೋಯ್ತು ನಿಹಾನ್ ಗಲಾಟೆಯಿಂದ ನಿಹಾನ್ ನಾವು ಹೋಗ್ತೀವಿ ಬಾಯ್ ನಮಗ್ ಕಾಫಿನೂ ಬೇಡ ಏನು ಬೇಡ ನೋಡಿ ಕಾಫಿನೂ ಬೇಡ ಏನು ಬೇಡ ಯಾರು ಕೊಡ್ಸಿರೋದು ಕಮೆಂಟ್ ಮಾಡಿ ನೋಡೋಣ ಇದ ನೀವ್ ಯಾರ ಗೆಸ್ ಮಾಡಿ ನೀವು ತುಂಬಾ ಹಳೆ ಒಂದ್ ವರ್ಷ ಮುಂಚೆನೆ ಏಟ್ ಮಂತ್ಸ್ ಆಯ್ತು ಸೊ ನೋಡಿ ಯಾರು ಕೊಡ್ಸಿರೋದಂತ ಕಮೆಂಟ್ ಮಾಡಿ ನನ್ನ ಹಳೆ ವ್ಯೂವರ್ಸ್ ಯಾರು ಇದ್ರೆ ಚಾಂದಿನಿ ಹತ್ರನು ಇದೆ ಇವಳ ಹತ್ರನು ಇದೆ ಈ ತರ ನನ್ನ ಹತ್ರನು ಇದೆ ಹೊಡೆದೋಯ್ತು ಓ ಅಪ್ಪ ಅಪ್ಪ ಸವಾಸ ಬೇಡ ಫ್ರೆಂಡ್ಸ್ ನೋಡಿ ನನ್ ತಲೆ ಕೆಟ್ಟೋಗ್ತಾ ಇದೆ ಸರಿ ಓಕೆ ಇದ ಕುಡಿದ್ಬಿಟ್ಟು ನಾನು ರಕ್ಷಿತ್ ಬೇಗ ಹೋಗ್ಬಿಡ್ತೀವಪ್ಪ ಇವನ್ ನೋಡಿ ಫ್ರೆಂಡ್ಸ್ ನಾವ್ ಇವಾಗ ಹೋಗ್ತಿವಿ ನಮ್ ಮನೆಗೆ ಅಷ್ಟೇ ಹೌದು ಇದ್ ನಮ್ಮನೆ ಅಲ್ವಾ ಇದು ಇದ್ ನಮ್ಮನೆ ಕಣ ನಿಹಾನ್ ನೀನ್ ಹೋಗ ನಿಮ್ಮನೆಗಳಲ್ಲೂ ಹಿಂಗೆ ನಾ ಮಕ್ಳು ಕಾರ್ಟೂನ್ ನೋಡ್ಕೊಂಡು ನೋಡ್ಕೊಂಡು ಹಿಂಗೆ ಆಡ್ತಾರೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಓಕೆನಾ ಸರಿ ಓಕೆ ಸಾಕು ಇಷ್ಟೇನೆ ಇವಾಗ ಫ್ರೆಂಡ್ಸ್ ನೋಡಿ ನಮ್ ಹುಡುಗಿ ಔಟ್ಫಿಟ್ ಈ ತರ ಇದೆ ಇದು ನಾನು ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಅಂತ ಅನ್ಕೊಂಡೆ ಆದ್ರೆ ರಿಲಯನ್ಸ್ ಟ್ರೆಂಡ್ಸ್ ಅಲ್ಲ ಇದು ನಮ್ಮ ಊರು ಭದ್ರಾವತಿಯ ಭದ್ರಾವತಿ ಶಂಕರಘಟ್ಟ ಕುವೆಂಪು ಯೂನಿವರ್ಸಿಟಿ ಅದ್ರ ಆಪೋಸಿಟ್ ಒಂದು ಶಾಪ್ ಇದೆ ಶಿಲ್ಪನು ಇದೇ ತರ ತಗೊಂಡು ಆಮೇಲೆ ಇಷ್ಟ ಆಗಿ ಇವರು ಇದೇ ತರ ತಗೊಂಡಿದ್ರೆ ಬರ್ತ್ಡೇಗ್ ಹಾಕೊಳ್ಳಿಕ್ಕೆ ನೋಡಿ ಔಟ್ಫಿಟ್ ಈ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಮ್ಮ ಬರ್ತ್ಡೇ ಗರ್ಲ್ ಅಲ್ಲ ಬರ್ತ್ಡೇ ಗರ್ಲ್ ಅಲ್ಲ ಬರ್ತ್ಡೇ ಆಂಟಿ ಅಕ್ಕ ನನಗೆ ಅಕ್ಕನ ನಿಮಗೆ ನೋಡಿ ಈ ರೀತಿ ಇದೆ ಇವಾಗ ದೇವಸ್ಥಾನ ಕೊಡ್ತಾ ಇದ್ದಾರೆ ನಾವು ಕೂಡ ಹೊರಡ್ತೀವಿ ಇವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ನಮ್ಮ ಹುಡುಗನ ಔಟ್ಫಿಟ್ ಈ ರೀತಿ ಇದೆ ಅವ್ರ ಅದು ಬ್ಯಾಗ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾರೆ ಹೊರಡ್ತಾ ಇದೀವಿ ಓಕೆ ಬಾಯ್ ಶಿಲ್ಪ ಬಾಯ್ ಪೂಜಾ ಬಾಯ್ ಪೂಜಾ ಬಾಯ್ 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 ನಿಹಾನ್ ಸಿನಿಮಾ ಬಾಯ್ ನಮಗೆ ಗಿಫ್ಟ್ ಹೋಗ್ಬೇಡಿ ನೀನ್ ದೇವಸ್ಥಾನ ಹಾಳಾಗಿತ್ತುಕೋಸ್ಕರ ಇವಾಗ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀನಿ ಅಂತ ಬಂದಿದ್ದೀನಿ ಜೊತೆಗೆ ಹಾಗೆ ಹಸ್ಬೆಂಡ್ಗೆ ಗುರುದರ್ಶನಿಂದ ಮಸಾಲ ಪುರಿ ಮತ್ತೆ ಬೇಲ್ಪುರಿ ತಗೊಂಡೋಗ್ತಾ ಇದ್ದೀನಿ ಪೌಚನ್ ತಗೊಂಡೆ ಪೌಚನ್ ಬೇಕಾಗಿತ್ತು ಹಿಂಗೆ ನೋಡಿ ನಮ್ಮ ಯಶವಂತಪುರ ಶಾಪ್ ಇದು ಪ್ರಿಯದರ್ಶಿನಿ ಹೋಟೆಲ್ ಪಕ್ಕ ಅಲ್ಲ ಸಂಗೀತ ಮೊಬೈಲ್ ಶಾಪ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಬರುತ್ತೆ ಈ ಕಡೆ ಪ್ರಿಯದರ್ಶಿನಿ ಹೋಟೆಲ್ ಈ ಕಡೆ ಬರ್ತದೆ ನೀವು ಯಾರ್ಯಾರು ಹಾಕಿಸ್ಕೋಬೇಕು ಏನಾದ್ರೂ ಡಿಸ್ಪ್ಲೇ ಆಗಲಿ ಇಲ್ವಾ ಪೌಚಸ್ ಏನಾದ್ರು ತಗೋಬೇಕಂತಂದ್ರೆ ಇಲ್ಲಿ ವಿಸಿಟ್ ಕೊಡಿ ಚೆನ್ನಾಗಿದೆ ಇಲ್ಲೆಲ್ಲ ಪೌಚಸ್ ಎಲ್ಲ ಸ್ವಲ್ಪ ಈಗ ಆಗ್ಬಿಟ್ಟಿದ್ದಾರೆ ಏನ್ ಮಾಡಕ್ಕಾಗಲ್ಲ ನಾವೇ ಸರಿ ಮಾಡ್ಬೇಕು ಸ್ವಲ್ಪ ಫೋನ್ನ ಕಡಿಮೆ ಕೊಟ್ಟು ಅಂದ್ರೆ ಕೊಡಬಾರ್ದು ಜಾಸ್ತಿ ಫೋನ್ನ ಹಾಗೆ ಸ್ವಲ್ಪ ಮಕ್ಕಳನ್ನ
ಅವಾಯ್ಡ್ ಮಾಡಿಸ್ಬೇಕು ಫೋನಿಂದ ಅಷ್ಟೇನೆ. ಮತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.